ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಯುವ ಲೈಫ್ ಸ್ಟೈಲ್. ನಾನು ನಿಮ್ಮ ಉದಯ್. ಇವತ್ತಿನ ಹೊಚ್ಚ ಹೊಸ ವ್ಲಾಗ್ ಎಲ್ಲರಿಗೂ ಸ್ವಾಗತ. ಮತ್ತೆ ಇವತ್ತು ನಿಮ್ಗೆಲ್ಲರಿಗೂ ರಾಮನಗರದ ಒಂದು ಟೂರಿಸ್ಟ್ ಪ್ಲೇಸ್ ತೋರಿಸೋಣ ಅಂತ ನಾನು ಮತ್ತೆ ಬೀರೇಶ್ ಇಬ್ಬರು ಒಟ್ಟಿಗೆ ಬಂದಿದ್ದೀವಿ ನಮ್ಮ ರಾಮನಗರದ ಜಾನಪದ ಲೋಕಕ್ಕೆ. ಇದರ ಪೂರ್ತಿ ವಿಡಿಯೋ ನಿಮಗೆ ಫುಲ್ ವಿಡಿಯೋ ತೋರಿಸ್ತೀನಿ, ಮತ್ತೆ ಇದರ ಒಳಗಡೆ ಏನಿದೆ ಅಂತ ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ಜಾನಪದ ಲೋಕದೊಳಗೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಕ್ಯಾಮ್ರಾ ಅಥವಾ ಸೆಲ್ಫಿ ಸ್ಟಿಕ್ಕು ಏನಾದರೂ ಅಲೋ ಮಾಡಬೇಕು ಅಂದರೆ ಮಿನಿಮಮ್ 500 ರುಪೀಸ್ ಪೇ ಮಾಡಬೇಕಂತೆ. ಆದ್ಮೇಲೆ ನಾವು ಕ್ಯಾಮ್ರಾ ಅಥವಾ ಏನಾದರೂ ಯೂಸ್ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ನಾನು ಬರೀ ಕ್ಲಿಮ್ಸ್ ಹಾಕ್ತೀನಿ, ನಾನು ಏನೇನು ತೋರಿಸಿದ್ದೀನಿ ಅಂತ ಬರೀ ಕ್ಲಿಮ್ಸ್ ಹಾಕ್ತೀನಿ ಅಷ್ಟರಲ್ಲೇ ನೋಡ್ಕೊಂಡು. ನನಗೂ ತುಂಬ ಬೇಜಾರಾಗ್ತದೆ, ನಿಮಗೇನು ತೋರಿಸೋಕ್ಕಾಗ್ತಿಲ್ಲ ಅಂತ ಸಾರಿ. ನೋಡಿ ಫ್ರೆಂಡ್ಸ್, ಲೋಕ ಸರೋವರ, ಆದರೆ ನೀರಿಲ್ಲ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಪ್ಲೇ ಗ್ರೌಂಡಿಗೆ ಬಂದಿದ್ದೀವಿ. ಚಿಕ್ಕ ಮಕ್ಕಳ ಥರ ನಾವು ಉಯ್ಯಾಲೆ ಆಡ್ತಾ ಇದ್ದೀವಿ. ನೋಡಿ ಬೀರೇಶನ್ ತೋರಿಸ್ತೀನಿ ರೀ, ಹೆಂಗಾಡ್ತಾವ್ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಬೀರೇಶ್ ಇಬ್ರು ಇದಕ್ಕೇನಂತ ಇನ್ನೂ ಗ್ಯಾಪ್ನ ಇಲ್ಲ. ಇದಕ್ಕೇನಂತಾರೋ ಟಕಾಟಿಕ್ಕಿ ಅಂತೆ, ಟಕಾಟಿಕ್ಕಿ ಆಡ್ತಾ ಇದ್ದೀವಿ ಇಬ್ರು. ಎಷ್ಟೋ ವರ್ಷ ಆದ್ಮೇಲೆ ಚಿಕ್ಕ ಮಕ್ಕಳಾಗ್ಬಿಟ್ಟಿದ್ದೀವಿ ಇಬ್ರು. ಈ ಪಾರ್ಕಿಗೆ ಬಂದ್ಬಿಟ್ಟು ಜನಪದಲ್ಲಿ ಆಡ್ತಾ ಇದ್ದೀವಿ, ಸಖತ್ ಮಜಾ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಇವಾಗ ಜಾರಬಂಡಿ ಆಡ್ತಾ ಇದ್ದೀನಿ, ತುಂಬಾ ಭಯ ಆಗ್ತಾ ಇದೆ, ತುಂಬಾ ದೊಡ್ಡದಾಗಿದೆ ಜಾರಬಂಡಿ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂತ. ಮುಂದಕ್ಕೆ ಹೋಯ್ತಾ ಇರ್ಬೋದು, ಒಬ್ಬ ಒಬ್ಬ ತುಂಬಾ ದೊಡ್ಡದು ನೋಡಿದ್ರ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿತ್ತು ಅಂತ. ನಿಮ್ಗೇನೋ ದೊಡ್ಡದಾಗಿತ್ತು ಅಂದ್ರೆ ನೀವು ಒಂದ್ಸತಿ ಬನ್ನಿ, ಇದ್ರಲ್ಲಿ ನೀವು ಒಂದ್ಸತಿ ಆಡಿ. ತುಂಬಾ ದೊಡ್ಡ ಜಾರಮಂಡಿ ಇಲ್ಲಿ ಬೀರೇಶ್ ಆಡ್ತಾವನೆ, ಒಬ್ಬ ಬಿದ್ದ. ಓಕೆ ಫ್ರೆಂಡ್ಸ್, ಇವಾಗ ಬರೀ ಇಷ್ಟೊತ್ತಕ ಬರೀ ಇನ್ಸ್ಟಾಗ್ರಾಮ್ ರೀಲ್ಸು ಮತ್ತೆ ಫೋಟೋಸ್ ಎಲ್ಲ ತಗೊಂಡಿದ್ದೀವಿ, ಆದ್ರೆ ನಿಮ್ಗೇನು ತೋರ್ಸಕ್ಕಾಗ್ತಿಲ್ಲ ನೋಡಿ. ಫುಲ್ ಸರೌಂಡಿಂಗ್ಸ್ ಮಾತ್ರ ಫುಲ್ ಗ್ರೀನರಿಗೆ ಸಖತ್ತಾಗಿದೆ. ನೀವು ಯಾವ ಥರ ವಿಸಿಟ್ ಮಾಡಿದ್ರೆ ಪಕ್ಕ ಕಂಪಲ್ಸರಿ ನೀವು ಜಾನಪದ ಲೋಕ ಬರಲೇಬೇಕು, ತುಂಬ ಚೆನ್ನಾಗಿರೋ ಪ್ಲೇಸು. ಇಲ್ಲಿ ಎಷ್ಟೊಂದು ವಿಷಯ ಎಲ್ಲ ತಿಳ್ಕೊಳಕ್ಕೆ ತುಂಬ ವಿಷಯಗಳಿದೆ, ಆದರೆ ನಮ್ಗೆ ಯಾವುದು ತೋರ್ಸೋಕ್ಕಾಗ್ತಿಲ್ಲ, ಅದೇ ನಂಗೆ ಬೇಜಾರಾಗ್ತಿರೋದು. ನೆಕ್ಸ್ಟ್ ಟೈಮ್ ಯಾವ ಥರ ಬಂದಾಗ ಖಂಡಿತ ತೋರಿಸ್ತೀನಿ, ಎಂಜಾಯ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಜಾನಪದ ಲೋಕ ಎಲ್ಲ ನೋಡಿಕೊಂಡು ಇನ್ನೂ ಬಾಕಿ ಇದೆ, ಅದು ಆಮೇಲೆ ತೋರಿಸ್ತೀನಿ. ಆದಮೇಲೆ ಇವಾಗ ಊಟಕ್ಕೆ ಬಂದಿದ್ದೀವಿ, ಇಲ್ಲೇ ಪಕ್ಕದಲ್ಲೇ ರೆಸ್ಟೋರೆಂಟ್ ಇದೆ, ಕಾಮತ್ ಕಾಮತ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಬನ್ನಿ, ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಬಂದು ಇಲ್ಲಿ ರೆಸ್ಟೋರೆಂಟಲ್ಲಿ ಇಬ್ಬರು ಕೂತಿದ್ದೀವಿ. ಓಕೆ ಫ್ರೆಂಡ್ಸ್, ಇವಾಗ ಆರ್ಡರ್ ಎಲ್ಲ ಮಾಡಿದ್ದೀವಿ, ಒಂದು ಜೋಳದ ರೊಟ್ಟಿ ಮತ್ತು ಬೀರೇಶ್ಗೆ ಒಂದು ಪೂರಿ. ಪೂರಿ ಒಂದು 70 ರುಪೀಸ್ ಇಲ್ಲಿ, ಮತ್ತು ಜೋಳದ ರೊಟ್ಟಿ 110 ರುಪೀಸ್. ಒಂದು ಜೋಳದ ರೊಟ್ಟಿ ಮತ್ತು ಪಲ್ಯಗಳು ಕೊಡ್ತಾರೆ, ನೋಡೋಣ ಹೇಗಿರುತ್ತೆ ಅಂತ. ರೆಸ್ಟೋರೆಂಟ್ ನೋಡಿ ಫುಲ್ ಚೆನ್ನಾಗಿದೆ ಒಂಥರ. ಫ್ರೆಂಡ್ಸ್, ಇಬ್ಬರು ಆರ್ಡ್ರ್ ಮಾಡಿರೋದು ಬಂದಿದೆ, ಬೀರೇಶ್ದು ಪೂರಿ ಮತ್ತು ಚಟ್ನಿ ಮತ್ತು ಪಲ್ಯ, ನಂದು ಜೋಳದ ರೊಟ್ಟಿ ಬೆಣ್ಣೆ ಹಾಕಿದ್ದಾರೆ, ಮೆಣ್ಣೆ ಬೆಣ್ಣೆ ಹಾಕಿದ್ದಾರೆ, ಮತ್ತು ಎರಡು ಥರ ಪಲ್ಯ, ಈರುಳ್ಳಿ, ಸೌತೆಕಾಯಿ ಇಷ್ಟು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಬೆಣ್ಣೆ ಇದೆ, ಹಂಗೆ ನಾನು ಯಾವತ್ತೂ ಭಯ ಹಾಕ್ಕೊಂಡಿಲ್ಲ, ಇವತ್ತು ಭಯ ಹಾಕೋತೀನಿ. ಪರ ಇದೆ
ಜೋಳದ ರೊಟ್ಟಿ ಮತ್ತು ಕಾಳು ಮಣಿ ಕಾಳು ಎರಡು ಸೂಪರ್ ಕಾಂಬಿನೇಷನ್ ವಿತ್ ಬೆಣ್ಣೆ. ಸೂಪರ್ ಆಗಿದೆ. ಓಕೆ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗಿಯಿತು. ಇವಾಗ ಬಾದಾಮ್ ಹಾಲು ಆರ್ಡರ್ ಮಾಡಿದ್ದೀವಿ ಇಬ್ಬರು, ಒಂದೊಂದು ಅದೇನು ಬರೋದು ರೆಡಿ. ಊಟ ಎಲ್ಲ ಫುಲ್ಲು ಮುಗಿಯಿತು, ಇಬ್ಬರು ಊಟ ಮುಗಿಸಿದ್ದೀವಿ. ಜೋಳದ ರೊಟ್ಟಿ ಮಾತ್ರ ಸೂಪರ್ ಆಗಿತ್ತು, ಪೂರಿ ಮತ್ತು ಸಾಗು ಮಾತ್ರ ಇನ್ನೂ ಚೆನ್ನಾಗಿತ್ತು. ನನಗೆ ಜೋಳದ ರೊಟ್ಟಿಗಿಂತ ಪೂರಿ ಸಾಗು ತುಂಬ ಇಷ್ಟ ಆಗೋಯಿತು. ಅದೇ ಅದನ್ನು ಬೀರೇಶದಿಂದ ಜೋಳದ ರೊಟ್ಟಿ ಬೆಣ್ಣೆ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಬಾದಾಮಿ ಹಾಲು, ಬಿಸಿ ಬಿಸಿ ಬಾದಾಮ್ ಹಾಲು ಇಬ್ಬರದು ಆರ್ಡರ್ ಮಾಡಿರೋದು ಬಂದಿದೆ. ಘಮ ಘಮ ಅಂತ ಇದೆ ಬಾದಾಮ್ ಹಾಲು. ಬಾದಾಮ್ ಕೇಸರು ಬಾದಾಮು ಎಲ್ಲ ಮಾಡಿದ ಸೂಪರ್ ಆಗಿದೆ. ನೇಚರಲ್ಲಿ ಊಟ ನೀವೆಲ್ಲಿದ್ದೀರಾ? ನೋಡಿ ಫ್ರೆಂಡ್ಸ್, ನಮ್ಮ ವೀರೇಶು ಜನಪದ ಲೋಕ ಕ್ಲೀನ್ ಇಲ್ಲ ಅಂದ್ಬಿಟ್ಟು ಕ್ಲೀನಿಂಗ್ ಸೇರ್ಕೊಂಬಿಟ್ಟವನು ಇಲ್ಲೇ ಕೆಲಸಕ್ಕೆ, ಪಾರ್ಟ್ ಟೈಮ್ ಜಾಬ್.
ಓಕೆ ಫ್ರೆಂಡ್ಸ್, ಇವಾಗ ಜನಪದ ಲೋಕ ಎಲ್ಲ ಫುಲ್ ನೋಡಿದ್ದಾಯ್ತು, ಎಂಜಾಯ್ ಮಾಡಿದ್ವಿ ಪೂರ್ತಿ ಇಡೀ ದಿನ ಮಾತ್ರ. ಮತ್ತು ಇವಾಗ ಟೈಮು 4:30 ಆಗಿದೆ, 4:30 ಬೆಳಗ್ಗೆ ನಾವು 11 ಗಂಟೆಗೆ ಬಂದಿದ್ದು, ಫುಲ್ 4:30 ಇಲ್ಲೇ ಊಟ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಮಾತ್ರ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ಟೂರಿಸ್ಟ್ಗಂತೂ. ಮಾತ್ರ ನೀವು ಮಸ್ಲಿ ಕಮ್ಮು ಮಾತ್ರ ರಾಮನಗರಕ್ಕೆ ಬಂದಾಗ ಜನಪದ ಲೋಕ ಅಂತೂ ಮಿಸ್ಸೇ ಮಾಡಬೇಡಿ, ದಯವಿಟ್ಟು ಬನ್ನಿ. ಆದರೆ ನಿಮಗೆ ಒಳ್ಳೊಳ್ಳೆ ಪ್ಲೇಸ್ ಮಾತ್ರ ನಿಮಗೆ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಕ್ಯಾಮ್ರಾ ಅಲೋ ಇರಲಿಲ್ಲ ಅಷ್ಟೇ. ಆದರೆ ನೀವಂತೂ ಬಂದಾಗ ದಯವಿಟ್ಟು ಎಲ್ಲ ಪೂರ್ತಿಯಾಗಿ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ದೊಡ್ಡವ್ರಿಗೆ 50 ರೂಪಾಯಿ ಮತ್ತು ಚಿಕ್ಕವ್ರಿಗೆ 25 ರೂಪಾಯಿ ಆಗುತ್ತೆ. ಆದರೆ ಮಸ್ತ್ ಪ್ಲೇಸು, ನೀವು ಬರಲೇಬೇಕು ಇಲ್ಲಿಗೆ, ಅಷ್ಟು ಸೂಪರ್ ಆಗಿದೆ. ಓಕೆ ಫ್ರೆಂಡ್ಸ್, ಇವಾಗ ಜನಪದ ಲೋಕದಲ್ಲಿ ಪಕ್ಕದಲ್ಲೇ ಸುಮಾರು ಅಂಗಡಿಗಳಿವೆ, ಈ ಥರ ಚನ್ನಪಟ್ಟಣದಲ್ಲಿ ಮಾಡೋ ಸುಂದರವಾದ ಗೊಂಬೆಗಳು ಅದೆಲ್ಲ ಸಿಗುತ್ತೆ ನಿಮಗೆ. ಫುಲ್ ಎಲ್ಲ ನಿಮಗೆ ಅಂಗಡಿ ಫುಲ್ ಶೋ ಕೊಡ್ತೀನಿ, ನೋಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗೆಲ್ಲ ಮುಗೀತು. ಇವಾಗ ರಾಮನಗರಕ್ಕೆ ಹೋಗೋಕ್ಕೆ ಬಸ್ಸು ಅಥವಾ ಆಟೋ ಏನಾರು ಬರುತ್ತೆ ಅಂತ ನೋಡ್ತಾ ಇದ್ದೀವಿ. ಇಲ್ಲೇ ರೋಡಲ್ಲಿ ನಿಂತ್ಕೊಂಡು ಬಸ್ಸು ಅಥವಾ ಆಟೋ ಏನಾರು ಬಂದರೆ ಮನೆಗೆ ಹೋಗ್ಬಿಡದೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೇನಾರು ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.